அதே தான், இது கூட ரெக்கார்டிங் போட்டுருங்க. ரெக்கார்டிங் கூட கரெக்டா இருக்கேன். மாத்தாடுங்க. నమస్కారం సార్. నమస్కారం సార్. నమస్కారం శ్రీగురుభ్యో నమః. పరమగురుభ్యో నమః. శ్రీమదానందతీర్థ భగవత్పాదాచార్యగురుభ్యో నమః. ಬೆರಳುಪಜ್ಜುಗಳು ಅಂತ ಹೇಳ್ತಾರೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೇಂದ್ರ ಭವೇಂದ್ರ ಮುಖ ವಿನುತ. ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೇಂದ್ರ ಭವೇಂದ್ರ ಮುಖ ವಿನುತ. ನೀರಜ ನೀರಜ ಭವ ನೀರಜ ಭವಾಂಡೋದಯ ಸ್ಥಿತಿ ಕಾರಣೇ ಕೈವಲ್ಯದಾಯಕ. ನೀರಜ ಭವಾಂಡೋದಯ ಸ್ಥಿತಿ ಕಾರಣೇ ಕೈವಲ್ಯದಾಯಕ. ನಾರಸಿಂಹ ಕರುಣಿ ಮಂಗಳವ.
ಎಲ್ಲರೂ ಕೇಳಿಸ್ತಾರೆ ಕೇಳಿಸ್ತಾರೆ ಶ್ರೀ ಸೌಂಡ್ ಬರ್ತದೆ ಶ್ರೀ ಸೌಂಡ್ ಬರ್ತದೆ ರೀ ಒಂದ್ ನಿಮಿಷ ಹಲೋ ಏನಮ್ಮ ಕೇಳಿಸ್ತದ ಜಗದುದರ ನತಿ ವಿಮಲ ಗುಣ ರೂಪಗಳನಾಲೋಚನದಿ ಭಾರತ ಅತಿಕ್ರಮಿಸಿ ಕ್ರಮಿಸಿ ದಿಶಗಳ ಒಬ್ಬರು ಮಾತ್ರ ಹೇಳ್ರಿ ನಾನ್ ಹೇಳೋದು ಕಾಣಿಸ್ತದನ ಕೇಳಿಸ್ತದ ಆಚಾರ್ಯ ಸುಜಾತ ಅವ್ರೆ ನೀವ್ ಒಬ್ರು ಹೇಳ್ರಿ ಗಾಯತ್ರಿ ಅವ್ರೆ ನಿಮ್ದು ಸರಿ ಕೇಳಿಸ್ತಿಲ್ಲ ಬಹಳ ಸ್ಲೋ ಅದ್ ಸಣ್ಣಕದ ವಾಯ್ಸ್ ಸುಜಾತ ಅವ್ರೆ ನೀವ್ ಒಬ್ರು ಹೇಳ್ರಿ ಆಚಾರ್ಯ ಹೇಳಿದ್ವಾಗ ಒಂದ್ ಮೂರನೇ ಪದ್ಯ ಇದರಲ್ಲಿ ಇನ್ನಿನ್ನ ಏನ್ ಅರ್ಥಗಳು ಭಾವಗಳು ಹೇಳಿದನಲ್ಲ ಅದರಲ್ಲಿ ಆ ಪದಗಳು ಎಕ್ಸಾಮ್ಗೆ ಪದಗಳು ಅದರ ಅರ್ಥ ಬರ್ತದೆ ಅದು ಫಿಲಿಂದ ಬ್ಲಾಂಕ್ ಆಗಿರ್ಬೋದು ಅಥವಾ ನಾಚ್ ದ ಫಾಲೋಯಿಂಗ್ ಅಂತಾನೂ ಕೊಡಬಹುದು ಅದಕ್ಕಾಗಿ ಆ ಪದಗಳಿಗೆ ಅರ್ಥಗಳನ್ನು ಕತ್ತುಕೊಳ್ಬೇಕು ಏನು ಈಗ ಫಣೇಂದ್ರ ಅಂದ್ರೆ ಏನು ಅಂತ ಕೇಳ್ತಾರೆ ಭವೇ ಭವ ಅಂದ್ರೆ ಏನು ದೀಂದ್ರ ಅಂದ್ರೆ ಏನು ನೀರಜ ಭವಾಂಡ ಅಂದ್ರೆ ಏನು ಹೀಗ ಆ ಪದಗಳಿಗೆ ಅರ್ಥಗಳು ತಿಳ್ಕೊಂಡಿರ್ಬೇಕು ಮೂರನೇ ಪದ್ಯ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣದರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ಗರುಡಶೇಷ ಶಶಾಂಕ ದಳ ಶೇಖರ ರಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡಿದ್ರು ಮುಂದ ಲಕ್ಷ್ಮೀದೇವಿ ಆದ್ಮೇಲಕ್ಕೆ ನೆಕ್ಸ್ಟ್ ಬ್ರಹ್ಮದೇವರು ಆ ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾದಂತಹ ಈ ಸಂಜಿನೇ
ಮಂಗಳಾಚರಣ ಸಂಧಿ ಬಹಳ ಸುಂದರವಾಗಿ ಎಲ್ಲಾ ದೇವತೆಗಳನ್ನು ತಾರತಮ್ಯ ಕ್ರಮದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ನಿತ್ಯ ಈ ಮಂಗಳಾಚರಣ ಸಂಧಿ ಪಾರಾಯಣ ಮಾಡಿಕೊಂಡ್ರು ಕೂಡ ಎಲ್ಲ ದೇವತೆಗಳ ಸ್ಮರಣೆ ಆಗ್ತದೆ. ಬಹಳ ಸುಂದರವಾದಂತಹ ಸಂಧಿ, ಬ್ರಹ್ಮದೇವರ ಅದ್ಭುತವಾದಂತಹ ಸ್ತೋತ್ರ. ಎಂತಹ ಅವರು ಆ ಬ್ರಹ್ಮದೇವರು ಅಂದ್ರೆ ನಿರೂಪಮ ಆನಂದ ಆತ್ಮಭವ. ನಿರೂಪಮ ಆನಂದ, ನಿರೂಪಮ ಅಂದ್ರೆ ಸಮಾನ ಇಲ್ಲದೆ ಇದ್ದವರು ಅಂತ ಅರ್ಥ. ಉಪಮ ಅಂದ್ರೆ ಸಮಾನ, ಹೋಲಿಕೆ. ನಿರೂಪಮ ಅಂದ್ರೆ ಇವರಿಗೆ ಹೋಲಿಕೆ ಇಲ್ಲ, ಹೋಲಿಸ್ಲಿಕ್ಕೆ ಇನ್ನೊಬ್ಬರು ಇಲ್ಲ. ಜೀವೋತ್ತಮರು ಬ್ರಹ್ಮದೇವರು, ಹೀಗಾಗಿ ಅವರಿಗೆ ಇನ್ನೊಬ್ಬರನ್ನ ಹೋಲಿಸ್ಲಿಕ್ಕೆ ಬರೋದಿಲ್ಲ. ಇವರು ಇಂಥ ಅವರು ಅಂತ ಹೇಳಬೇಕು ಅಂತಂದ್ರೆ ಅಂಥವ್ರು ಇಲ್ಲೇ ಇಲ್ಲ ಇನ್ನೊಬ್ಬರು. ಅದಕ್ಕಾಗಿ ನಿರೂಪಮ ಅಂದ್ರೆ ಹೋಲಿಕೆ ಇಲ್ಲದವರು. ಮತ್ತು ಆನಂದ, ಆನಂದ ಸ್ವರೂಪರು, ಅದ್ಭುತವಾದಂತಹ ಶತಾನಂದರು ಅಂತ ಅವ್ರಿಗೆ ಹೆಸರು ಬ್ರಹ್ಮದೇವರಿಗೆ. ಅಂದ್ರೆ ಅನಂತವಾದಂತಹ ಆನಂದ ಉಳ್ಳವರು. ಅಥವಾ ನಿರುಪಮಾನಂದ ಅಂತ ಒಂದು ಪದ ಇಟ್ಟುಕೊಂಡ್ರು ಕೂಡ ಸದೃಶವಾದಂತಹ ಆನಂದ ಉಳ್ಳವರು ಅಂತಾದರೂ ಅರ್ಥ ಆಗ್ತದೆ. ಮತ್ತೆ ಆತ್ಮಭವ ಇನ್ನೊಂದು ವಿಶೇಷಣ ಅವರಿಗೆ. ಬ್ರಹ್ಮದೇವರು ಯಾರು ಅಂದ್ರೆ ಆತ್ಮಭವ. ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಆತ್ಮ ಅಂದ್ರೆ ಶ್ರೀಹರಿ, ಭಗವಂತನಿಗೆ ನಾರಾಯಣನಿಗೆ ಆತ್ಮ ಅಂತ ಹೆಸರು. ಆತ್ಮ ಅಂದ್ರೆ ಪರಮಾತ್ಮ, ಅವನಿಂದ ಭವ ಅಂದ್ರೆ ಹುಟ್ಟಿದವನು, ಸಾಕ್ಷಾತ್ ನಾರಾಯಣನಿಂದ ಹುಟ್ಟಿದವನು. ಅಷ್ಟಕ್ಕಂತಲೂ ದೊಡ್ಡ ಕ್ವಾಲಿಫಿಕೇಶನ್ ಏನ್ ಬೇಕು ಬ್ರಹ್ಮದೇವರಿಗೆ? ಅಷ್ಟು ದೊಡ್ಡ ಸ್ಥಾನ ಯಾಕೆ ಅಂದ್ರೆ ಸಾಕ್ಷಾತ್ ಭಗವಂತನಿಂದ ಹುಟ್ಟಿದ ಮಹಾನುಭಾವ. ಆತ್ಮಭವ ಅಂದ್ರೆ ಭಗವಂತನ ಮಗ ಅಂತ ಅರ್ಥ. ಮತ್ತು ನಿರ್ಜರ ಸಭಾ ಸಂಸೇವಿಯ, ನಿರ್ಜರ ಅಂತಂದ್ರೆ ದೇವತೆಗಳು ಅಂತ ಅರ್ಥ. ಜರ ಅಂತಂದ್ರೆ ಮುದುಕುತನಕ್ಕೆ ಜರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನಿರ್ಜರ ಅಂದ್ರೆ ಮುದುಕುತನವೇ ಬರೋದಿಲ್ಲ ಯಾರಿಗೆ? ದೇವತೆಗಳಿಗೆ. ಅದಕ್ಕೆ ದೇವತೆಗಳಿಗೆ ನಿರ್ಜರ ಅಂತ ಹೆಸರು. ಆ ನಿರ್ಜರ ಸಭಾ ಅಂದ್ರೆ ದೇವತೆಗಳ ಸಭಾ, ದೇವತೆಗಳ ಸಭೆಗಳಲ್ಲಿ ಸಂಸೇವಿಯ ಅಂದ್ರೆ ಸೇವೆಯನ್ನು ಸ್ವೀಕಾರ ಮಾಡುವವರು. ದೇವತೆಗಳ ಸಭೆಗಳಲ್ಲಿ ಎಲ್ಲರೂ ಯಾರನ್ನ ಪೂಜೆ ಮಾಡ್ತಾರೆ? ಬ್ರಹ್ಮದೇವರನ್ನು ಪೂಜೆ ಮಾಡ್ತಾರೆ. ಯಾಕೆ? ಅವರೇ ದೊಡ್ಡವರು. ದೇವತೆಗಳ ಸಭಾ ಆಯಿತು ಅಂತಂದ್ರೆ ಅದರಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರು ಇರ್ತಾರೆ? ಬ್ರಹ್ಮದೇವರೇ ಇರ್ತಾರೆ. ನಾರಾಯಣನ ಬಿಟ್ಟು ಮುಳುಕಿ ಎಲ್ಲ ದೇವತೆಗಳಲ್ಲಿ ಬ್ರಹ್ಮದೇವರೇ ದೊಡ್ಡವರು. ಅದಕ್ಕಾಗಿ ನಿರ್ಜರ ಸಭಾ ಸಂಸೇವಿಯ ಅಂದ್ರೆ ದೇವತೆಗಳ ಸಭೆಯಲ್ಲಿ ಸೇವಿಸಲ್ಪಡುವವರು ಅಂತ. ಮತ್ತೆ ರುಜುಗಣದ ಅರಸೆ, ಬ್ರಹ್ಮದೇವರು ಎಂಥವರು ಅಂದ್ರೆ ರುಜುಗಣದ ಅರಸೆ. ರುಜುಗಣದವರು ಅಂತ ಇದೊಂದು ಗ್ರೂಪ್ ಅಂದ್ರೆ ಬ್ರಹ್ಮದೇವರು ಅಂತ ನಾವೇ ಅಂತೀವಿ. ಬ್ರಹ್ಮ ಎಂಬುದೊಂದು ಪೋಸ್ಟ್ ಇದ್ದಂತೆ, ಅದೊಂದು ಪಟ್ಟ. ಆ ಬ್ರಹ್ಮ ಪಟ್ಟಕ್ಕೆ ಈಗಿನ ವಾಯುದೇವರು ನೆಕ್ಸ್ಟ್ ಬ್ರಹ್ಮದೇವರು ಪೋಸ್ಟ್ಗೆ ಹೋಗ್ತಾರೆ. ಹಂಗ ರುಜುಗಣ ಅಂತ ಒಂದು ಪ್ರತ್ಯೇಕ ಗಣ, ಸಪರೇಟ್ ಒಂದು ಗ್ರೂಪ್. ಗಣ ಅಂದ್ರೆ ಗ್ರೂಪ್, ರುಜುಗಣ ಅಂತ ಅದೊಂದು ಗ್ರೂಪ್. ಆ ಗ್ರೂಪ್ನವರೇ, ಆ ಗುಂಪಿನಲ್ಲಿರ್ತಕ್ಕಂಥವರೇ ಈ ಬ್ರಹ್ಮದೇವರ ಪಟ್ಟಕ್ಕೆ ಬರ್ತಾರ. ಬಹಳ ಮುಖ್ಯ ಇಂಪಾರ್ಟೆಂಟ್ ವಿಷಯ ಇದೊಂದು, ಬಹಳ ಜಾಗ್ರತೆಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈಗಿನ ಬ್ರಹ್ಮದೇವರೇನಿದ್ದಾರೆ, ಈ ಬ್ರಹ್ಮದೇವರಿಗೆ 100 ಜನ್ಮಗಳ ಹಿಂದೆ ಅವರಿಗೆ ಅಪರೋಕ್ಷ ಜ್ಞಾನ ಆಗಿರ್ತದೆ. ಈ 100 ಜನ್ಮಗಳು ಪ್ರಾರಬ್ಧ ಕರ್ಮ ಅವರಿಗೆ. ಈ 100ನೇ ಜನ್ಮ ಬ್ರಹ್ಮದೇವರನ್ನ, 99ನೇ ಜನ್ಮ ವಾಯುದೇವರು, 100ನೇ ಜನ್ಮ ಬ್ರಹ್ಮದೇವರು. ಇವರು ಮುಂದೆ ಮುಕ್ತಿಗೆ ಹೋಗ್ತಾರೆ. ಹೀಗಾಗಿ ಈ ರುಜುಗಣದವರು ಅಂದ್ರೆ ಈಗಿನ ಬ್ರಹ್ಮದೇವರಿಗೆ 100 ಜನ್ಮಗಳ ಹಿಂದೆ ಅವರಿಗೆ ಅಪರೋಕ್ಷ ಜ್ಞಾನವಾಗ್ತದೆ. ಅಲ್ಲಿಂದ 1, 2, 3 ಹಂಗ 100 ಜನ್ಮಗಳು ಪಡಿತಾರೆ. 100ನೇ ಜನ್ಮ ಬ್ರಹ್ಮದೇವರಾಗ್ತಾರೆ. ಆ ರುಜುಗಣದವರು ಏನಿದ್ದಾರೆ, ಎಲ್ಲರಿಗೂ ಈತನೇ ಲೀಡರ್ ಇದ್ದಂತೆ. ಇನ್ನು ಅಂದ್ರೆ ಯಾಕೆ ಲೀಡರ್ ಅಂದ್ರೆ ಅರ್ಥ ಏನು? ಎಲ್ಲರಿಗೂ ಸಮಾನ ಯೋಗ್ಯತೆ. ಆದ್ರೆ ಇನ್ನ ಬ್ರಹ್ಮದೇವರು ಪಟ್ಟಕ್ಕೆ ಬಂದ ಮೇಲೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ. ಈಗಿನ ವಾಯುದೇವರು ಡೈರೆಕ್ಟ್ ಮೋಕ್ಷಕ್ಕೆ ಹೋಗೋದಿಲ್ಲ. ಈಗಿನ ವಾಯುದೇವರು ಮತ್ತ ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆಯಲ್ಲಿ ಹೋಗಿ ಮತ್ತೆ ಮುಂದೆ ಹುಡ್ತಾರೆ. ಅವರೇ ಬ್ರಹ್ಮದೇವರಾಗಿ ಹುಡ್ತಾರೆ, ಬ್ರಹ್ಮದೇವರ ಪೋಸ್ಟ್ಗೆ ಬರ್ತಾರೆ. ಬ್ರಹ್ಮದೇವರ ಪೋಸ್ಟ್ಗೆ ಬಂದ ಮೇಲಕ್ಕೆ ಅವರು ಮೋಕ್ಷಕ್ಕೆ ಹೋಗಬೇಕು. ಬ್ರಹ್ಮದೇವರದು ಲಾಸ್ಟ್ ಜನ್ಮ ಅನ್ನೋದು. ಹೀಗಾಗಿ ಆ ರುಜುಗಣದ ಎಲ್ಲರಿಗಿಂತಲೂ ಕೂಡ ಫಸ್ಟ್ ಮೋಕ್ಷಕ್ಕೆ ಹೋಗೋರು ಬ್ರಹ್ಮದೇವರು. ಅದಕ್ಕಾಗಿ ರುಜುಗಣದ ಅರಸೆ ಅಂತಂದ್ರು. ಅರಸೆ ಅಂದ್ರೆ ಲೀಡರ್, ನಾಯಕ ಅಂತ ಅರ್ಥ. ರುಜುಗಣದ ಅರಸೆ ಅಂದ್ರೆ ಆ ರುಜುಗಣದವರಿಗೆ
ನಾಯಕನಂತೆ ಇರುವಂತಹ ಅವರು ಈ ಬ್ರಹ್ಮದೇವರು. ಆದಮೇಲಕ್ಕೆ ಸತ್ವ ಪ್ರಚುರ, ಇನ್ನೊಂದು ಗುಣ. ಸತ್ವ ಪ್ರಚುರ ಅಂದ್ರೆ ಏನು? ಸತ್ವ ಗುಣ ಅತ್ಯಧಿಕವಾಗಿ ಇದ್ದವರು ಅಂದಿರ್ತ. ಕರ್ಣಾಗಿ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯ ಜೀವರಿದ್ದಾರೆ. ಸಾತ್ವಿಕರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ, ರಾಜಸರು ಮೋಕ್ಷಕ್ಕೆ ಹೋಗೋದಿಲ್ಲ, ತಮಸ್ಸಿಗೆ ಹೋಗೋದಿಲ್ಲ, ಈ ಸಂಸಾರದಲ್ಲೇ ಇರ್ತಾರೆ. ತಾಮಸರು ತಮಸ್ಸಿಗೆ ಹೋಗ್ತಾರೆ. ಈಗ ಇದರಲ್ಲಿ ಸಾತ್ವಿಕರಲ್ಲಿ ತಾರತಮ್ಯ, ಮತ್ತು ಸಾತ್ವಿಕರಲ್ಲಿ ಅತ್ಯಧಿಕ ಸತ್ವಗುಣ. ಸಾತ್ವಿಕ ನಿನ್ನೆ ಹೇಳಿದ್ರಲ್ಲ, ಸತ್ವಗುಣ ಇದ್ರೆ ಒಳ್ಳೆ ಕೆಲಸಗಳು, ಒಳ್ಳೆ ಬುದ್ಧಿ ಬರ್ತದೆ. ಸಾತ್ವಿಕರು ಮಾತ್ರನೇ ಮೋಕ್ಷಕ್ಕೆ ಹೋಗ್ತಾರೆ. ಆ ಸತ್ವಗುಣ ಇದ್ದವರಲ್ಲಿ ಮತ್ತು ತಾರತಮ್ಯ, ಸ್ವಲ್ಪ ಸತ್ವಗುಣ, ಹೆಚ್ಚು ಸತ್ವಗುಣ, ಇನ್ನೂ ಹೆಚ್ಚಿನ ಸತ್ವಗುಣ. ಎಲ್ಲರಿಗಿಂತಲೂ ಹೆಚ್ಚಿನ ಸತ್ವಗುಣ ಯಾರಲ್ಲಿ ಇರ್ತದೆ ಅಂದ್ರೆ ಬ್ರಹ್ಮದೇವರಲ್ಲಿ ಇರ್ತದೆ. ಆ ಸತ್ವಗುಣ ಅತ್ಯಂತ ಸಾತ್ವಿಕರು ಬ್ರಹ್ಮದೇವರು. ಯಾಕೆ? ಮೋಕ್ಷಕ್ಕೆ ಹೋಗುವವರಲ್ಲಿ ಉತ್ತಮರಾದವರು ಬ್ರಹ್ಮದೇವರು. ಆದ ಕಾರಣ ಸತ್ವ ಪ್ರಚುರ, ಪ್ರಚುರ ಅಂದ್ರೆ ಹೆಚ್ಚು ಇದ್ದವರು. ಏನು ಹೆಚ್ಚು ಇದ್ದವರು? ಸತ್ವಗುಣ. ಸತ್ವಗುಣ ಅತ್ಯಧಿಕವಾಗಿ ಪಡೆದಂತಹ ಅವರು ಬ್ರಹ್ಮದೇವರು. ಅದಕ್ಕೆ ಸತ್ವ ಪ್ರಚುರ ಅಂತ ಕರೀತಾರೆ ಅವರನ್ನು. ಮತ್ತೆ ಇನ್ನ ಎಂಥವರು? ವಾಣಿ ಮುಖ ಸರೋಜೇನ. ವಾಣಿ ಮುಖ, ವಾಣಿ ಅಂತಂದ್ರೆ ಸರಸ್ವತಿ ದೇವಿ. ವಾಣಿ ಮುಖ ಅಂದ್ರೆ ಆ ಸರಸ್ವತಿ ದೇವಿಯ ಮುಖ. ಆ ಮುಖವೆಂಬಂತಹ ಸರೋಜ, ಸರೋಜ ಅಂತಂದ್ರೆ ಕಮಲ. ಸರಸ್ವತಿ ದೇವಿಯ ಮುಖವೇ ಒಂದು ಕಮಲ ಅಂತ ಅಂದುಕೊಂಡ್ರೆ ಆ ಕಮಲಕ್ಕೆ ಇನ, ಸರೋಜ ಇನ. ಇನ ಅಂತಂದ್ರೆ ಸೂರ್ಯ ಅಂತ ಅರ್ಥ. ಕಮಲ ಯಾವಾಗ ಅರಳುತ್ತದೆ? ಸೂರ್ಯೋದಯವಾದರೆ ಕಮಲ ಅರಳುತ್ತದೆ. ಹಾಗೆ ಸರಸ್ವತಿ ದೇವಿಯ ಮುಖವೆಂಬಂತಹ ಕಮಲ ಯಾವಾಗ ಅರಳುತ್ತದೆ ಅಂದ್ರೆ ಬ್ರಹ್ಮದೇವರನ್ನ ನೋಡಿದ ಕಾಲಕ್ಕೆ ಅರಳುತ್ತದೆ. ಅಂದ್ರೆ ಸರಸ್ವತಿ ದೇವಿಯ ಪತಿ ಎಂಬುವ ಅರ್ಥದಲ್ಲಿ. ಹೀಗಾಗಿ ಆ ಸರಸ್ವತಿ ದೇವಿಯ ಮುಖ ಕಮಲವನ್ನು ಅರಳಿಸುವಂತಹ ಯೋಗ್ಯತೆ ಆ ಬ್ರಹ್ಮದೇವರದು. ಅದಕ್ಕಾಗಿ ವಾಣಿ ಮುಖ ಸರೋಜೇನ, ಸರಸ್ವತಿ ದೇವಿಯ ಮುಖ ಕಮಲವನ್ನು ಅರಳಿಸುವಂತಹ ಆ ಸರಸ್ವತಿ ಪತಿ ಬ್ರಹ್ಮದೇವರು ಅಂತ ಅರ್ಥ. ಅದಾದ ಮೇಲಕ್ಕೆ ಗರುಡ ಶೇಷ ಶಶಾಂಕದಳ ಶೇಖರರ ಜನಕ. ಆ ಬ್ರಹ್ಮದೇವರು ಯಾರು ಅಂದ್ರೆ ಗರುಡ ಶೇಷ ಶಶಾಂಕದಳ ಶೇಖರ. ಗರುಡ ಅಂದ್ರೆ ಗರುಡ ದೇವರು, ಶೇಷ ಅಂದ್ರೆ ಶೇಷದೇವರು, ಶಶಾಂಕದಳ ಶೇಖರ ಅಂದ್ರೆ ಶಶಾಂಕ ಅಂತಂದ್ರೆ ಚಂದ್ರ ಅಂತ ಅರ್ಥ. ಶಶಾಂಕ ದಳ ಅಂದ್ರೆ ಚಂದ್ರದಳ. ಆ ಚಂದ್ರದಳ ಅನ್ನು ಶೇಖರ ಅಂದ್ರೆ ತಲೆ ಮೇಲಿಟ್ಕೊಂಡವನು. ಚಂದ್ರನ ಕಳೆಯನ್ನು ತಲೆ ಮೇಲಿಟ್ಟುಕೊಂಡವರು ಯಾರು? ರುದ್ರದೇವರು. ಹೀಗಾಗಿ ಶಶಾಂಕದಳ ಶೇಖರ ಅಂದ್ರೆ ರುದ್ರದೇವರು ಅಂತ ಅರ್ಥ. ಗರುಡ ಶೇಷ ರುದ್ರದೇವರು ಇವರೆಲ್ಲರಿಗೂ ಜನಕ ಅಂದ್ರೆ ತಂದೆ. ಬ್ರಹ್ಮದೇವರ ಮಕ್ಕಳು ಇವರೆಲ್ಲರೂ ಯಾರು? ಗರುಡ ಶೇಷ ರುದ್ರ, ಈ ಮೂರು ಜನ ಕೂಡ ಬ್ರಹ್ಮದೇವರ ಮಕ್ಕಳು. ಎಂಥೆಂಥ ದೇವತೆಗಳು ಗರುಡ ಶೇಷ ರುದ್ರರು, ಅಂತಹ ಅವರಿಗೆ ತಂದೆಯಾದವರು ಬ್ರಹ್ಮದೇವರು. ಆಮೇಲೆ ಜಗದ್ಗುರುವೇ, ಬ್ರಹ್ಮದೇವರೇ ಜಗದ್ಗುರುಗಳು. ಅದಕ್ಕಾಗಿ ಬ್ರಹ್ಮದೇವರೇ ಜಗದ್ಗುರುಗಳು, ಈ ವಾಯುದೇವರೇ ಬ್ರಹ್ಮದೇವರಾಗ್ತಾರೆ. ಅದಕ್ಕಾಗಿ ವಾಯುದೇವರು ಜಗದ್ಗುರುಗಳು. ಆ ವಾಯುದೇವರೇ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅದಕ್ಕಾಗಿ ಮಧ್ವಾಚಾರ್ಯರು ಜಗದ್ಗುರುಗಳು. ಹಂಗ ಭಗವಂತ ಬ್ರಹ್ಮದೇವರಿಗೆ ಆದೇಶ ಮಾಡ್ತಾನೆ, ನೀನು ಜಗದ್ಗುರುವಾಗು, ಎಲ್ಲರಿಗೂ ಉಪದೇಶ ಮಾಡು ಅಂತ. ಆದ್ಮೇಲೆ ಎಲ್ಲರೂ ಮೋಕ್ಷಕ್ಕೆ ಹೋಗತಕ್ಕಂತಹ ಅವರೆಲ್ಲರಿಗೂ ಕೂಡ ಆ ವೃಜಾನದಿ ಸ್ನಾನ ಮಾಡಿ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಬ್ರಹ್ಮದೇವರು ಉಪದೇಶ ಮಾಡಿದ ಮೇಲಕ್ಕೆ ಜೀವರೆಲ್ಲರೂ ಮೋಕ್ಷಕ್ಕೆ ಹೋಗಬೇಕು. ಹೀಗಾಗಿ ಆ ಬ್ರಹ್ಮದೇವರ ಅನುಗ್ರಹ ಅಷ್ಟು ಕಂಪಲ್ಸರಿ, ಬೇಕೇ ಬೇಕು. ಎಲ್ಲಾ ಜಗತ್ತಿಗೂ ಗುರುಗಳಾಗಿರತಕ್ಕಂಥವರು ಆ ಬ್ರಹ್ಮದೇವರು. ಜಗದ್ಗುರುವೇ ತ್ವಚರಣಗಳಿಗೆ, ನಿಮ್ಮ ಚರಣಗಳಿಗೆ, ನಿಮ್ಮ ಪಾದಗಳಿಗೆ ಅಭಿವಂದಿಸುವೆ, ನಮಸ್ಕಾರ ಮಾಡ್ತೇನೆ. ನೀವೇನ್ ಮಾಡಬೇಕು ಅಂದ್ರೆ ಪಾಲಿಪುದು ಸನ್ಮತಿಯ. ಸನ್ಮತಿ ಅಂದ್ರೆ ಒಳ್ಳೆ ಬುದ್ಧಿ. ಪಾಲಿಪುದು ಸನ್ಮತಿಯ, ಒಳ್ಳೆ ಬುದ್ಧಿಯನ್ನು ನಮಗೆ ಕೊಡ್ರಿ. ನೀವು ಸತ್ವ ಪ್ರಚುರರು, ಸತ್ವಗುಣ ಅತ್ಯಧಿಕವಾಗಿ ಇರುವಂತಹ ಮಹಾನುಭಾವರು. ನಮಗೂ ಕೂಡ ಸತ್ವಗುಣದ ಅಭಿವ್ಯಕ್ತಿ ಆಗುವಂತೆ, ಒಳ್ಳೆ ಗುಣಗಳು ಬರುವಂತೆ ಅನುಗ್ರಹ ಮಾಡ್ರಿ ಅಂತ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಹೀಗಾಗಿ ಬ್ರಹ್ಮದೇವರ ಸ್ತೋತ್ರ ಇದೆ ನೋಡ್ರಿ. ಅಂತವರು ನಿರುಪಮಾನಂದ ನಿರುಪಮಾನಂದ ಅಂದ್ರೆ ಅಸದೃಶವಾದ ಆನಂದ ಉಳ್ಳವರು. ಆತ್ಮ ಭವ ಅಂದ್ರೆ ಭಗವಂತನ ಮಗ. ನಿರ್ಜಲ ಸಭಾ ಸಂಸೇವಿಯ ಅಂದ್ರೆ ದೇವತೆಗಳ ಸಭೆಯಲ್ಲಿ ಸೇವೆಯನ್ನು ಸ್ವೀಕಾರ ಮಾಡುವವರು. ರುಜುಗಣದ ರಸೆ ಅಂದ್ರೆ ರುಜುಗಣದಲ್ಲಿ ಮುಖ್ಯರಾದವರು, ರುಜುಗಣಕ್ಕೆ ನಾಯಕರಾದವರು. ಸತ್ವ ಪ್ರಚುರ ಅಂದ್ರೆ ಸತ್ವಗುಣ ಅತ್ಯಧಿಕವಾಗಿ ಇರುವವರು. ವಾಣಿ ಮುಖ ಸರೋಜ ಇನ ಅಂದ್ರೆ ಸರಸ್ವತೀ ದೇವಿಯ ಮುಖವೆಂಬ ಕಮಲಕ್ಕೆ ಸೂರ್ಯನಂತೆ ಇರುವವರು. ಗರುಡ ಶೇಷ ಶಶಾಂಕದಳ ಶೇಖರರ ಜನಕ. ಗರುಡ ಶೇಷ ರುದ್ರರ ತಂದೆ. ಜಗದ್ಗುರುವೇ ಜಗತ್ತಿಗೆ ಉಪದೇಶ ಮಾಡುವಂತಹ ಗುರುಗಳು ಅಂತಹ ಬ್ರಹ್ಮದೇವರೇ ತ್ವಚ್ಚರಣಗಳಿಗೆ ನಿಮ್ಮ ಪಾದಗಳಿಗೆ ಅಭಿವಂದಿಸುವೆ ನಮಸ್ಕಾರ ಮಾಡುತ್ತೇನೆ. ಪಾಲಿಪುದು ಸನ್ಮತಿಯ ನಮಗೆ ಒಳ್ಳೆಯ ಬುದ್ಧಿಯನ್ನು ಅನುಗ್ರಹ ಮಾಡಬೇಕು ಅಂತ ಬ್ರಹ್ಮದೇವರನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ಭಾವ ಬರ್ಕೊಟ್ಟ ನಿರುಪಮಾನಂದ ಅಸದೃಶವಾದ ಅಂದ್ರೆ ಸಮಾನವಿಲ್ಲದ ಆನಂದ ಸ್ವರೂಪರು. ಸಮಾನವಿಲ್ಲದ ಆನಂದ ಸ್ವರೂಪರು ನಿರ್ಜರ ಸಭಾ ಸಂಸೇವಿಯ. ನಿರ್ಜರ ಸಭಾ ಸಂಸೇವಿಯ ದೇವತೆಗಳ ಸಭೆಯಲ್ಲಿ ಸೇವಿಸಲ್ಪಡುವವರು. ಸೇವಿಸಲ್ಪಡುವವರು ರುಜುಗಣ ದರಸೆ ರುಜುಗಣದ ನಾಯಕರು. ರುಜುಗಣದ ನಾಯಕರು ಸತ್ವ ಪ್ರಚುರ ಸತ್ವಗುಣ ಅತ್ಯಧಿಕವಾಗಿ ಇರುವವರು. ಸತ್ವಗುಣ ಅತ್ಯಧಿಕವಾಗಿ ಇರುವವರು ವಾಣಿಮುಖ ಸರೋಜೇನ ಸರಸ್ವತೀ ದೇವಿಯ ಮುಖಕಮಲಕ್ಕೆ ಸೂರ್ಯನಂತೆ ಇರುವವರು. ಗರುಡ ಶೇಷ ಶಶಾಂಕದಳ ಶೇಖರರ ಜನಕ. ಗರುಡ ಶೇಷ ರುದ್ರರಿಗೆ ತಂದೆ. ಗರುಡ ಶೇಷ ರುದ್ರರಿಗೆ ತಂದೆ
ಜಗದ್ಗುರುವೇ ಜಗದ್ಗುರುಗಳಾದ ಬ್ರಹ್ಮದೇವರೇ ಜಗದ್ಗುರುಗಳಾದ ಬ್ರಹ್ಮದೇವರೇ ಸ್ವಚರಣಗಳಿಗೆ ನಿಮ್ಮ ಪಾದಗಳಿಗೆ ಅಭಿವಂದಿಸುವೆ ನಮಸ್ಕಾರ ಮಾಡುತ್ತೇನೆ ಪಾಲಿಸುವುದು ಸನ್ಮತಿಯ ಒಳ್ಳೆ ಬುದ್ಧಿಯನ್ನು ಕರುಣಿಸಿರಿ ಇದರಲ್ಲಿ ಏನು ಸಂಶಯ ಇಲ್ಲಲ್ಲ ಹೇಳ್ಬಿಟ್ರೆ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸಿ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ರುಜುಗಣ ದರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ರುಜುಗಣ ದರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ಗರುಡಶೇಷ ಶಶಾಂಕ ದಳ ಶೇಖರ ಜನಕ ಜಗದ್ಗುರುವೇ ಗರುಡಶೇಷ ಶಶಾಂಕ ದಳ ಶೇಖರ ಜನಕ ಜಗದ್ಗುರುವೇ ಕೇಳಿಸ್ತದಾಚಾರ್ಯ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಮುಂದ ವಾಯುದೇವರ ಸ್ತೋತ್ರವನ್ನು ಮಾಡ್ತಾರೆ. ಬ್ರಹ್ಮದೇವರು ವಾಯುದೇವರು ಇಬ್ಬರು ಸಮಾನ ಯೋಗ್ಯತೆಯಲ್ಲಿ ಸಮಾನ, ಆದರೆ ಬ್ರಹ್ಮದೇವರು ಒಂದು ಜನ್ಮ ಮುಂದೆ ಇದ್ದಾರೆ ಅಷ್ಟೇ. ಇದು ಸಮಾನ ಯೋಗ್ಯತೆ, ಬ್ರಹ್ಮದೇವರು ವಾಯುದೇವರು ಇಬ್ಬರು ಸಮಾನ ಯೋಗ್ಯತೆಯಲ್ಲಿ, ಆದರೆ ಬ್ರಹ್ಮದೇವರು ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಹೋಗ್ತಾರೆ, ಈ ವಾಯುದೇವರು ನೆಕ್ಸ್ಟ್ ಬ್ರಹ್ಮದೇವರಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಈಗ ವಾಯುದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ. ಆರು ಮೂರೆರಡೊಂದು ಸಾವಿರ ಆರು ಮೂರೆರಡೊಂದು ಸಾವಿರ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರೆರಡು ಶತಶ್ವಾಸ ಜಪಗಳ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಮೂರು ವಿಧ ಜೀವರೊಳಗೆ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ಅಬ್ಜಜ ಕಲ್ಪ ಪರ್ಯಂತ ಅಬ್ಜಜ ಕಲ್ಪ ಪರ್ಯಂತ ರಚಿಸಿ ಸಾತ್ವರಿಗೆ ಸುಖ ತಾ ರಚಿಸಿ ಸಾತ್ವರಿಗೆ ಸುಖ ತಾ ರಚಿಸಿ ಸಾತ್ವರಿಗೆ ಸುಖ ಸಾರ ಮಿಶ್ರರಿಗೆ ಅಧಮ ಜನರಿಗೆ
ಸಾರಮಿಶ್ರರಿಗದಮ ಜನರಿಗೆ ಸಂಸಾರಮಿಶ್ರರಿಗದಮ ಜನರಿಗೆ ಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ವಾಯುದೇವರ ಅದ್ಭುತವಾದಂತಹ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ವಾಯುದೇವರು ಏನ್ ಮಾಡ್ತಾರೆ ಈಗ ನಾವು ಉಸಿರು ತಕ್ಕಂತ ಇದ್ದೇವೆ ನಾವು ಬದುಕಬೇಕು ಅಂತಂದ್ರೆ ಉಸಿರಾಟ ಉಚ್ಛ್ವಾಸ ನಿಶ್ವಾಸ ನಾವು ಉಸಿರು ಸೆಳ್ಕೋಬೇಕು ಬಿಡಬೇಕು ಈಗ ಉಸಿರು ಸೆಳ್ಕೊಂಡು ಬಿಡ್ತಾ ಇದ್ರೇನೆ ನಮ್ಮ ಜೀವನ ಇರ್ತದೆ ಉಸಿರು ನಿಂತಿತ್ತು ಅಂದ್ರೆ ಪ್ರಾಣ ಹೋಯ್ತು ಅಂತಾನೆ ಅರ್ಥ ಪ್ರಾಣದೇವರು ನಮ್ಮ ಶರೀರದಲ್ಲಿ ಇದ್ದು ಆ ಉಸಿರಾಟ ನಡೆಸ್ತಾ ಇರ್ತಾರೆ ಆ ಪ್ರಾಣದೇವರ ಅನುಗ್ರಹ ಇಲ್ಲದೆ ಇದ್ರೆ ನಾವಿರೋದೇ ಇಲ್ಲ ಅಷ್ಟು ಉಪಕಾರ ನಮಗೆ ವಾಯುದೇವರು ಮಾಡ್ತಾ ಇದ್ದಾರೆ ಹೀಗೆ ಎಷ್ಟು ಸಲ ನಾವು ಉಸಿರು ತಕ್ಕೊಡ್ತೀವಿ ನಾವು ಎಂದಾದ್ರೂ ಕೂತ್ಕೊಂಡು ಎಣಿಸಿವೆ ಒಂದು ದಿನಕ್ಕೆ ಎಷ್ಟು ಸಂಡ ನಾವು ಉಸಿರು ಸೆಳ್ಕೊಳ್ತೀವಿ ಉಸಿರು ತೆಗಿತೀವಿ ಎಷ್ಟು ದಿನಕ್ಕೆ ಎಷ್ಟು ಸಂಡ ನಾವು ಮಾಡ್ತೀವಿ ಅಂತ ನಾವೇನಾದ್ರೂ ಕೌಂಟ್ ಮಾಡಿವೆ ಲೆಕ್ಕ ಮಾಡಿವೆ ನಮಗೇನು ಕೆಲಸ ಮಾಡೋದೇ ಇಲ್ಲ ಅಂದ್ರೆ ವಾಯುದೇವ್ರದ ಆ ಕೆಲಸದ ಇಷ್ಟು ಕ್ಯಾಲ್ಕುಲೇಷನ್ ಮಾತು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟೆಡ್ ಆಗಿ ಮಾಡ್ತಾರೆ ಒಂದು ದಿನಕ್ಕೆ ಎಷ್ಟು ಉಸಿರಾಟಗಳು ಆಗಬೇಕು ಅಂತ ಲೆಕ್ಕ ನಮ್ಮ ಶಾಸ್ತ್ರ ಎಷ್ಟೆಲ್ಲ ಕೌಂಟ್ ಮಾಡಿ ಹೇಳ್ತಾ ಇದೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಅಂದ್ರೆ ಅವತ್ತು ಬೆಳಿಗ್ಗೆನಿಂದ ಮತ್ತು ಮರುದಿವಸ ಬೆಳಿಗ್ಗೆ ತನಕ ಎಷ್ಟು ತಂಡ ಉಸಿರಾಟ ಮಾಡ್ತಾನೆ ಅಂತಂಬುದನ್ನ ಲೆಕ್ಕ ಮಾಡಿ ಹೇಳುತ್ತೀವಿ ಇದನ್ನ ನಾವು ಬರೇ ಉಸಿರಾಟ ಅಂತ ಅಂದ್ಕೊಳ್ತೀವಿ ಆದ್ರೆ ವಾಯುದೇವರು ಮಹಾನುಭಾವರು ಅವರು ಮಾಡೋ ಪ್ರತಿಯೊಂದೊಂದು ಕೆಲಸವನ್ನು ಕೂಡ ಭಗವಂತನ ಪೂಜೆ ಅಂತ ತಿಳ್ಕೊಂಡು ಮಾಡುತ್ತಾರೆ ಅವರು ಅದೇ ವೇಸ್ಟ್ ಕೆಲಸ ಯಾವುದು ಮಾಡೋದಿಲ್ಲ ಅವರು ವ್ಯರ್ಥವಾದಂತಹ ಕೆಲಸ ಯಾವುದು ಮಾಡೋದಿಲ್ಲ ಏನು ಕೆಲಸ ಮಾಡಿದ್ರೂ ಅದು ಭಗವಂತನ ಪೂಜೆ ಅಂತಾನೆ ಅವರು ಭಾವನೆ ಮಾಡಿ ಮಾಡುತ್ತಾರೆ ನಮ್ಮಲ್ಲಿ ಎಲ್ಲರಲ್ಲಿ ನಿಂತುಕೊಂಡು ಅವರು ಏನು ಉಸಿರಾಟವನ್ನು ನಡೆಸ್ತಾ ಇದ್ದಾರೆ ಇದನ್ನ ಅವರು ಜಪ ಅಂತ ತಿಳ್ಕೊಂಡು ಮಾಡ್ತಾ ಇರ್ತಾರೆ ಒಂದ್ಸಲ ಉಸಿರು ಸೆಡಕೊಂಡು ಬಿಟ್ರೆ ಅದು ಒಂದು ಜಪ ಅವರಿಗೆ ಅದನ್ನ ಹಂಸ ಜಪ ಅಂತ ಕರೀತಾರೆ ಹಂಸ 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 ಅಂತ ಜಪ ಮಾಡ್ತಾ ಇರ್ತಾರೆ ಅವರು ಇದೇ ಉಸಿರಾಟವೇ ಅವರು ಮಾಡುವಂತಹ ಜಪ ಹೀಗಾಗಿ ಅನಂತವಾದಂತಹ ಪುಣ್ಯ ಅವರಿಗೆ ಬರುತ್ತದೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ತಂಡ ಈ ಉಸಿರಾಟವನ್ನು ಮಾಡ್ತಾನೆ ಅಂದ್ರೆ 600,102,302 ಶ್ವಾಸ ಜಪಗಳ ಇಷ್ಟು ಜಪಗಳನ್ನು ಮಾಡ್ತಾರೆ ಈ ನಂಬರ್ ಹೇಳೋದ್ರಲ್ಲಿ ಕೂಡ ಜಗನ್ನಾಥದಾಸರು ಒಂದು ವಿಚಿತ್ರವಾದಂತಹ ಪದ್ಧತಿಯನ್ನು ಫಾಲೋ ಆಗ್ತಾರೆ ಸಂಸ್ಕೃತದಲ್ಲಿ ಇರತಕ್ಕಂತಹ ಪದ್ಧತಿ ಅದನ್ನ ಇವರು ಫಾಲೋ ಆಗ್ತಾರೆ ಏನಿದು 600,201,000 ಎಷ್ಟು ಸಾವಿರ 600,201,000 600 ಅಂದ್ರೆ ಅರ್ಥ ಏನು 600 ಅಂದ್ರೆ 6×3 ಮಲ್ಟಿಪ್ಲಿಕೇಶನ್ ಮಾಡಬೇಕು 600 ರೇ ಎಷ್ಟು 18 ಆಮೇಲೆ 2×1 ಅಂದ್ರೆ ಅಲ್ಲಿ ಪ್ಲಸ್ ಮಾಡಬೇಕು 2+1 ಅಂದ್ರೆ 3 ಅಂತ 18 ಮತ್ತೆ 3 ಅವೆರಡು ಪ್ಲಸ್ ಮಾಡಿದ್ರೆ 18×3 21 ಅಂತ ಸೊ ಅಷ್ಟು 21,000 ಅಂತ ಅರ್ಥ 21,000 ಅಷ್ಟೇ ಅಲ್ಲ ಬರೀ 21,000 ಅಷ್ಟೇ ಅಲ್ಲ ಇನ್ನ ಅದರ ಮೇಲೆ 3×2 ಮಲ್ಟಿಪ್ಲಿಕೇಶನ್ ಮಾಡಬೇಕು 2×2 ಮಾಡಿದ್ರೆ 3×2 ಅಂದ್ರೆ 3×2 6 ಅಂತ ಅರ್ಥ 600 ಶತ ಅಂದ್ರೆ 100 3×2 ಅಂದ್ರೆ 600 ಅಂತ ಅಂದ್ರೆ ಒಟ್ಟಾರೆ ಟೋಟಲ್ ಎಷ್ಟಾಯ್ತು 21,600 ಅಷ್ಟು ಶ್ವಾಸ ಜಪಗಳ ಅಷ್ಟು ಶ್ವಾಸ ಜಪಗಳನ್ನು ಈ ಶ್ವಾಸನೆ ಅಂದ್ರೆ ಉಸಿರಾಟನೇ ಒಂದು ಜಪ ವಾಯುದೇವರು ಮಾಡುವಂತಹ ಜಪ ಸೊ ಒಂದು ದಿನಕ್ಕೆ ಇವತ್ತು ಬೆಳಿಗ್ಗೆದ್ದಾಗಿಂದ ಮತ್ತು ನಾಳೆ ಬೆಳಿಗ್ಗೆ ತನಕ ಈ ಸೂರ್ಯೋದಯದಿಂದ ಮೊದಲು ಮಾಡಿಕೊಂಡು ಮತ್ತು ನಾಳಿನ ಸೂರ್ಯೋದಯ ತನಕ ನಮ್ಮಲ್ಲಿ ನಿಂತುಕೊಂಡು ವಾಯುದೇವರು ಇಷ್ಟು 21,600 ಜಹಂಸ ಜಪಗಳನ್ನು ವಾಯುದೇವರು ಮಾಡ್ತಾರೆ ಯಾಕಂದ್ರೆ ಒಂದ್ ದಿವಸ ಕೌಂಟ್ ಮಾಡ್ಕೊಳ್ರಿ ಕೂತ್ಕೊಂಡು ಬೆಳಿಗ್ಗೆಯಿಂದ ಮತ್ತೆ ಬೆಳಿಗ್ಗೆ ತನಕ ಎಷ್ಟು ಉಸಿರುತೈತಿವಿ ಅಂತ ನೋಡಿದ್ರೆ 21,600 ಆಗಿರುತ್ತೆ ಉಸಿರಾಟಗಳು ಆ ರೀತಿಯಾಗಿ ಅವರು ಹಂಸ ಜಪವನ್ನು ಇದನ್ನೇ ಶ್ವಾಸ ಜಪ ಅಂತ ಕರೀತಾರೆ ಅಷ್ಟು ಶ್ವಾಸ ಜಪಗಳನ್ನು ಒಂದು ದಿನಕ್ಕೆ ಒಬ್ಬರಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಇಷ್ಟು ಅಂಥದ್ದು ಎಷ್ಟು ಜೀವರಿದ್ದಾರೆ ನೋಡ್ರಿ ಅನಂತ ಲಕ್ಷ ಕೋಟ್ಯಾಂತರ ಜೀವರಿದ್ದಾರೆ ಮತ್ತೆ ಒಂದು ದಿನಕ್ಕೆ ಅಷ್ಟು ಜನರಲ್ಲಿ ವಾಯುದೇವರು ನಿಂತುಕೊಂಡು ಅಷ್ಟು ಜಪಗಳನ್ನು ಮಾಡ್ತಾರೆ ಅಷ್ಟು ಜಪಗಳನ್ನು ಮಾಡಿ ಕೃಷ್ಣ ಭಗವಂತನಿಗೆ ಕೃಷ್ಣಾರ್ಪಣ ಸಮರ್ಪಣ ಮಾಡ್ತಾರೆ
ಎಷ್ಟು ಅನಂತ ಪುಣ್ಯ ಬರ್ತದೆ ನೋಡ್ರಿ ಅವ್ರಿಗೆ. ಅದಕ್ಕೆ ಅವ್ರಿಗೆ ಅಷ್ಟು ಆನಂದ ಮೋಕ್ಷದಲ್ಲಿ. ಅದಕ್ಕೆ ಹೆಂಗ ಹೇಳ ನಿರುಪಮಾನಂದ ಅಂತಂದ್ರು. ಬ್ರಹ್ಮದೇವರಿಗೆ ಅಷ್ಟೊಂದು ಸುಖ ಯಾಕಾಗ್ತದೆ, ಅಷ್ಟು ಆನಂದ ಸ್ವರೂಪರು ಯಾಕೆ ಅವರು ಅಂದ್ರೆ ಅಷ್ಟು ಪುಣ್ಯ ಕೆಲಸ ಮಾಡ್ತಾರೆ. ಅದಕ್ಕಾಗಿ ನಾವು ಎಷ್ಟು ಪುಣ್ಯ ಕಾರ್ಯ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತೀವೋ ಮೋಕ್ಷದಲ್ಲಿ ಅಷ್ಟು ಆನಂದ ನಮಗೆ ಸಿಗುತ್ತದೆ. ಮತ್ತೆ ವಾಯುದೇವರು ಇಷ್ಟು ಅನಂತ ಜೀವರಲ್ಲಿ ನಿಂತುಕೊಂಡು ಇಷ್ಟು ದಿನಕ್ಕೆ ಇಷ್ಟ ಆದ್ರೆ ಇನ್ನು ಅವರು ಆಯುಷ್ಯದಲ್ಲಿ ಎಷ್ಟು ಜಪಗಳು ಮಾಡಬೇಕು. ಅವರು ಅನಂತ ಜೀವರಲ್ಲಿ ನಿಂತುಕೊಂಡು ಅಷ್ಟು ಅನಂತ ಜಪಗಳನ್ನು ಮಾಡಿ ಭಗವಂತನಿಗೆ ಕೃಷ್ಣಾರ್ಪಣ ಸಮರ್ಪಣೆ ಮಾಡ್ತಾರೆ. ಅದ್ಯಾಕೊಂದು 5 ನಿಮಿಷ ಕೂತು ಜಪ ಮಾಡಿ ಸಮರ್ಪಣೆ ಮಾಡೋದೇ ದೊಡ್ಡದು ನಮಗೆ, ಅದು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥದ್ದು ಎಡಬಿಡದೆ ನಿರಂತರಾಯವಾಗಿ ಜೀವಂತವಾಗಿರೋ ತನಕ ಅವರು ಮಾಡ್ತಾನೆ ಇರ್ತಾರೆ ಈ ಜಪ. ಅಷ್ಟಾದ್ಭುತವಾದ ಸೇವೆಯನ್ನು ಮಾಡ್ತಾರೆ. ಹಾಗಾಗಿ ಅಷ್ಟು ಶ್ವಾಸ ಜಪಗಳನ್ನು 3 ವಿಧ ಜೀವರೊಳಗೆ ಏನು ಎಲ್ಲರ ಪಾರ್ಶಾಲಿಟಿ ತೋರಿಸೋದಿಲ್ಲ. ಅದೂ ಅಲ್ಲ, ನಾ ಒಳ್ಳೆಯವರಲ್ಲಿ ಮಾತ್ರ ಕೂತು ಮಾಡ್ತೇನೆ, ತಾಮಸ ಜೀವರಲ್ಲಿ ನಾನು ಕೂತು ಮಾಡೋದಿಲ್ಲ ಅಂತೇನಿಲ್ಲ. ಎಲ್ಲರಲ್ಲಿ 3 ವಿಧ ಜೀವರೊಳಗೆ ಸಾತ್ವಿಕ ರಾಜಸ ತಾಮಸ ಅಂತ 3 ವಿಧ ಜೀವರಿದ್ದಾರಲ್ಲ, ಆ 3 ವಿಧ ಜೀವರಲ್ಲಿ ಎಲ್ಲರಲ್ಲಿ ನಿಂತುಕೊಂಡು ಇಷ್ಟು ಜಪಗಳನ್ನು ಮಾಡ್ತಾರೆ ಅವರು 3 ವಿಧ ಜೀವರೊಳಗೆ. ಎಷ್ಟು ತನಕ ಮಾಡ್ತಾರೆ? 1 ದಿವಸನ 2 ದಿವಸನ? ಅಬ್ಜಜ ಕಲ್ಪ ಪರ್ಯಂತ. ಎಷ್ಟು ತನಕ ಮಾಡ್ತಾರೆ? ಅಬ್ಜಜ ಕಲ್ಪ ಪರ್ಯಂತ, ಮೋಕ್ಷಕ್ಕೆ ಹೋಗೋ ತನಕ, ಈ ಪ್ರಳಯಕಾಲ ಮುಗಿಯೋ ತನಕ. ಬ್ರಹ್ಮದೇವರ ಕಲ್ಪ ಅಬ್ಜಜ ಕಲ್ಪ. ಅಬ್ಜಜ ಅಂತಂದ್ರೆ ಅಬ್ಜ ಅಂದ್ರೆ ಕಮಲ ಅಂತ ಅರ್ಥ. ಅಬ್ಜಜ ಅಂದ್ರೆ ಕಮಲದಲ್ಲಿ ಹುಟ್ಟಿದವನು ಅಂದ್ರೆ ಬ್ರಹ್ಮ ಅಂತ ಅರ್ಥ. ಅಬ್ಜಜ ಕಲ್ಪ ಅಂದ್ರೆ ಬ್ರಹ್ಮದೇವರ ಕಲ್ಪ. ಕಲ್ಪ ಅಂತಂದ್ರೆ 100 ವರ್ಷ, ಬ್ರಹ್ಮದೇವರ 100 ವರ್ಷ. ಅಷ್ಟು ಪರ್ಯಂತ ಅಂದ್ರೆ ಮಹಾಪ್ರಳಯ ಬರೋ ತನಕ. ಬ್ರಹ್ಮದೇವರ 100 ವರ್ಷ ಅಂದ್ರೆ ಏನಂತ ಅರ್ಥ? ಪಂಚಾಂಗದಲ್ಲಿ ನೀವು ಕೇಳಿರ್ತೀರಿ ಬ್ರಹ್ಮದೇವರ 100 ವರ್ಷ ಅಂದ್ರೆ ಎಷ್ಟು ಅಂತ. ಈಗ ನಾವೇನ್ ಕಲಿಯುಗದಲ್ಲಿ ಇದ್ದೀವಿ, 4 ಯುಗಗಳು ಏನು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ 4 ಯುಗಗಳು. ಈ 4 ಯುಗಗಳು ಸೇರಿಸಿದ್ರೆ ಒಂದು ಮಹಾಯುಗ ಅಂತ ಕರೀತಾರೆ. ಅದೆಷ್ಟಿರ್ತದೆ? 43,20,000 ವರ್ಷ ಈ ಒಂದು ಮಹಾಯುಗ. ಅಂದ್ರೆ ಕೃತ, ತ್ರೇತ, ದ್ವಾಪರ, ಕಲಿಯುಗ ಸೇರಿಸಿದ್ರೆ ಎಷ್ಟು? 43,20,000 ವರ್ಷ. ಇಂಥವು 71 ಆದ್ರೆ ಅದಕ್ಕೆ ಒಂದು ಮನ್ವಂತರ ಅಂತ ಕರೀತಾರೆ. ಅಂತಹ ಮನ್ವಂತರಗಳು 14 ಆದರೆ ಬ್ರಹ್ಮದೇವರಿಗೆ ಒಂದು ಹಗಲಾಗ್ತದೆ. ಅಂತಹದ್ದೇ ಮತ್ತ ಒಂದು ರಾತ್ರಿ. ಅಂಥದ್ದು 360 ಒಂದು ವರ್ಷ, ಅಂಥದ್ದು 100 ವರ್ಷ. ಅಷ್ಟು ಬ್ರಹ್ಮದೇವರ ಆಯುಷ್ಯ. ಆ ಬ್ರಹ್ಮದೇವರ 100 ವರ್ಷಗಳಾದ ಮೇಲಕ್ಕೆ ದೊಡ್ಡ ಮಹಾಪ್ರಳಯ ಬರ್ತದೆ. ಎಲ್ಲ ಲೋಕವು ನಾಶವಾಗ್ತದೆ. ಎಲ್ಲರೂ ಹೋಗಿ ಭಗವಂತನ ಹೊಟ್ಟೆಯಲ್ಲಿ ಸೇರ್ಕೊಂಡಿರ್ತಾರೆ. ಮತ್ತ 100 ವರ್ಷ ಏನಿರೋದಿಲ್ಲ, ಪ್ರಳಯ ಕಾರಣ ಇರ್ತದೆ. ಮತ್ತ 100 ವರ್ಷ ಆದ್ಮೇಲೆ ಮತ್ತ ಸೃಷ್ಟಿ ಪ್ರಾರಂಭ ಆಗ್ತದೆ. ಮತ್ತ 100 ವರ್ಷ ಈಗಿನ ಮಾಯದೇವರು ಮತ್ತು ಬ್ರಹ್ಮದೇವರಾಗಿ ಮತ್ತು ಅವರು 100 ವರ್ಷ ಇರ್ತಾರೆ. ಆಗ ಆ 100 ವರ್ಷ ಬ್ರಹ್ಮದೇವರ 100 ವರ್ಷಗಳ ಕಾಲದಲ್ಲಿ ವಾಯುದೇವರು ಇಷ್ಟೆಲ್ಲ ಜೀವರಲ್ಲಿ ನಿಂತುಕೊಂಡು ಅಷ್ಟು ಅನಂತ ಶ್ವಾಸ ಜಪಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ದೊಡ್ಡ ಯೋಗ್ಯತೆ ಅವರದು. 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ, ತಾರಚಿಸಿ ಅಂದ್ರೆ ತಾನು ಮಾಡಿ ಏನ್ ಮಾಡ್ತಾರೆ, ಸಾತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳಿವ. ಮಾಡ್ತಾರೆ ಆದ್ರೆ ಎಲ್ಲರಿಗೂ ಒಂದೇ ರೀತಿ ಫಲಿತ ಅಲ್ಲ. ಸತ್ವರ ಅದಕ್ಕೆ ಶಾಸ್ತ್ರ ಏನ್ ಹೇಳುತ್ತದ ಅಂತಂದ್ರೆ, ಅಷ್ಟೆಲ್ಲ ವಾಯುದೇವರು ನಮ್ಮಲ್ಲಿ ಕೂತು ಜಪ ಮಾಡ್ತಾರಲ್ಲ, ನಾವು ಸುಮ್ಮನೆ ಈ ರೀತಿಯಾಗಿ ಅವ್ರು ಮಾಡ್ತಾರೆ ಅಂತ ತಿಳಿದುಕೊಂಡು ನಾವು ಬೆಳಿಗ್ಗೆದ್ದು ನಿತ್ಯ ಸಂಕಲ್ಪ ಮಾಡ್ಬೇಕು. ಬೆಳಿಗ್ಗೆದ್ದು ಏನಂತ ಸಂಕಲ್ಪ ಮಾಡ್ಬೇಕು, ವಾಯುದೇವರೇ ನೀವು ನಿನ್ನೆ ಬೆಳಗ್ಗಿನಿಂದ ಇವತ್ತು ಬೆಳಗ್ಗೆ ತನಕ ನನ್ನಲ್ಲಿ ನಿಂತುಕೊಂಡು 21,600 ಹಂಸ ಜಪವನ್ನು ಮಾಡಿರಿ. ಇದರಿಂದ ಭಗವಂತನ ಪ್ರೀತನಾಗಲಿ ಅಂತ ನಾವು ಸಂಕಲ್ಪ ಮಾಡಿದರೂ ಕೂಡ ಆ ಜಪ ಮಾಡಿದ ಫಲಿತವನ್ನು, ಆ ಪುಣ್ಯವನ್ನು ನಮಗೆ ಕೊಡುತ್ತಾರೆ ವಾಯುದೇವರು. ಇಷ್ಟು ಕರುಣಾ ಅಂತ ನಿತ್ಯ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ನಿನ್ನೆಂದು ಸಮರ್ಪಣೆ ಮಾಡಬೇಕು, ಮತ್ತು ಇವತ್ತಿನಿಂದ ಮದ್ದು ಹೇಳಬೇಕು. ಮತ್ತು ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೆ ನನ್ನ ಅಲ್ಲಿ ನಿಂತುಕೊಂಡು 21,600 ಜಪಗಳನ್ನು ನೀವು ಮಾಡ್ತಾ ಇದ್ದೀರಿ, ನನ್ನಿಂದ ಮಾಡಿಸ್ತಾ ಇದ್ದೀರಿ, ಇದರಿಂದ ಭಗವಂತ ತೃಪ್ತನಾಗಲಿ ಅಂತ ಕೈ ಜೋಡಿಸಿ ಭಕ್ತಿಯಿಂದ ವಾಯುದೇವರನ್ನು ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಮಾಡಿದರೆ ಆ ಸಾತ್ವಿಕ ಜನರಿಗೆ ಪುಣ್ಯವನ್ನು ಕೊಡ್ತಾನೆ ವಾಯುದೇವರು.
ಅದು ಏನದೇ ಮಾಡ್ಲಿಕ್ಕೆ ಶಕ್ಯ, ಬೇರೆಯವ್ರಿಗೆ ಆ ಬುದ್ಧಿ ಕೂಡ ಬರೋದಿಲ್ಲ. ಹೀಗಾಗಿ ಆ ಜಪ ಮಾಡಿ ವಾಯುದೇವರು ತಾ ಮಾಡ್ತಾರೆ, ಯಾರು ಹಿಂಗೆ ಸಂಕಲ್ಪ ಮಾಡ್ತಾರೋ ಅವರಿಗೆ ಪುಣ್ಯ ಕೊಡ್ತಾರೆ, ಪುಣ್ಯದಿಂದ ಸುಖ ಬರ್ತಾರೆ. ಸಾತ್ವರಿಗೆ ಸುಖ, ಸತ್ವ ಸಾತ್ವಿಕರಿಗೆ ಸುಖ ಕೊಡ್ತಾನೆ. ಸಂಸಾರ ಮಿಶ್ರರಿಗೆ, ಮಿಶ್ರರು ಅಂತಂದ್ರೆ ರಾಜಸ ಜೀವರು, ಅವರಿಗೆ ಸಂಸಾರ, ಅವರು ಏನ್ ಮಾಡಿದ್ರು ಅವರಿಗೆ ಅನುಸಂಧಾನ ಇರೋದಿಲ್ಲ, ಬರೋದಿಲ್ಲ, ಭಕ್ತಿ ಇರೋದಿಲ್ಲ, ಆದ ಕಾರಣ ಅವರಿಗೆ ಕೇವಲ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಿರ್ತಾರೆ. ಸಂಸಾರ ಮಿಶ್ರರಿಗೆ ಕೊಡ್ತಾನೆ, ಅಂದ್ರೆ ರಾಜಸರಿಗೆ ಕೊಡ್ತಾನೆ. ಇನ್ನು ಅಧಮ ಜನರಿಗೆ, ಅಧಮ ಜನರು ಅಂದ್ರೆ ತಾಮಸ ಜನರು, ಅವರಿಗೆ ಅಪಾರ ದುಃಖಗಳಿವ, ತಮಸ್ಸಿನಲ್ಲಿ ಅಪಾರವಾದ ದುಃಖಗಳನ್ನೇ ಕೊಡ್ತಾರೆ. ಹೀಗಾಗಿ ಸತ್ವ ಸಾತ್ವಿಕರಿಗೇನೋ ಸುಖ, ರಾಜಸರಿಗೇನೋ ಸಂಸಾರ, ತಾಮಸರಿಗೇನೋ ದುಃಖ. ಈ ರೀತಿಯಾಗಿ ಮೂರು ಜನರಿಗೆ ಮೂರು ರೀತಿಯಾದಂತಹ ಭೋಗಗಳನ್ನು ಕೊಡುವಂತಹ ಗುರು ಪವಮಾನ ಸಲಹೆಮ್ಮ, ಅಂತಹ ಗುರುಗಳಾದ ಹೇ ಪವಮಾನ ವಾಯುದೇವರೇ ಸಲಹು ಎಮ್ಮ, ನಮ್ಮನ್ನು ಸಲಹು, ನಮ್ಮನ್ನು ರಕ್ಷಣೆ ಮಾಡು. ಮತ್ತೆ ಅವ್ರ ಒಳಗಿದ್ದು ರಕ್ಷಣೆ ಮಾಡಿದ್ರೇನೆ ನಾವು ಇರ್ತೀವಲ್ಲ, ಇಲ್ಲಾಂದ್ರೆ ಇರ್ಲಿಕ್ಕೆ ಶಕ್ತಿವಿಲ್ಲ. ಅಂತಹ ಇಷ್ಟು ನಮಗೆ ಅನಂತ ಉಪಕಾರ ಮಾಡ್ತಾ ಇದ್ದಾರೆ ಅಂತ ಸ್ಮರಣೆ ಮಾಡಿ ನಾವು ನಿತ್ಯ ವಾಯುದೇವರನ್ನು ನೆನೆಸ್ಬೇಕು. ಅದಕ್ಕಾಗಿ ಅವರು ಮಾಡುವಂತಹ ಅನಂತ ಉಪಕಾರವನ್ನು ಸ್ಮರಣೆ ಮಾಡಿ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅರ್ಥಾಯ್ತಲ್ಲ? ಆರು ಮೂರೆರಡೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಅಷ್ಟು ಮೂರೆರಡು ಶತ ಶ್ವಾಸ ಜಪಗಳ. ಆರು ನೂರು ಶ್ವಾಸ ಜಪಗಳನ್ನು ಮೂರು ವಿಧ ಜೀವರೊಳಗೆ ಸಾತ್ವಿಕ ರಾಜಸ ತಾಮಸ ಜೀವರಲ್ಲಿ ಅಬ್ಜಜ ಕಲ್ಪ ಪರ್ಯಂತ ಬ್ರಹ್ಮದೇವರ ಆಯುಷ್ಯವರೆಗೆ, ಬ್ರಹ್ಮದೇವರ ಆಯುಷ್ಯದವರೆಗೆ ತಾ ರಚಿಸಿ, ತಾನು ಮಾಡಿ ಸಾತ್ವರಿಗೆ ಸುಖ, ಸಾತ್ವಿಕ ಜೀವರಿಗೆ ಸುಖವನ್ನು ಸಂಸಾರ ಮಿಶ್ರರಿಗೆ ರಾಜಸ ಜೀವರಿಗೆ ಸಂಸಾರವನ್ನು
ರಾಜಸ ಜೀವರಿಗೆ ಸಂಸಾರವನ್ನು, ಅಧಮ ಜನರಿಗೆ ಅಪಾರ ದುಃಖಗಳೀವ. ತಾಮಸ ಜೀವರಿಗೆ ಅನಂತ ದುಃಖಗಳನ್ನು ಕೊಡುವ ಗುರು ಪವಮಾನ ಸಲಹೆಮ್ಮ. ಗುರುಗಳಾದ ವಾಯುದೇವರೇ, ನನ್ನನ್ನು ರಕ್ಷಿಸರಿ, ನಮ್ಮನ್ನು ಪಾಲಿಸರಿ. ಅದರಲ್ಲಿ ಏನಾದರೂ ಸಂಶಯವನ್ನು ನಾವು ಸಂಶಯ ಇದ್ರೆ ಕೇಳಬಹುದು. ಒಮ್ಮೆ ಪದ್ಯ ಹೇಳ್ಬಿಡ್ರಿ. 6 3 2 1000 ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ಅಬ್ಜಜಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗದಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಇದ್ರೆ ಅಪಾರ ದುಃಖಗಳೀವ ಅಂತ ಆಗ್ತದೆ. ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳೀವ ಅಂತ ಬಿಡಿಸ್ಬೇಕು. ಸರಿ, ಮತ್ತೆ ಮುಂದಿನ ಕ್ಲಾಸ್ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. 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 ಕಾವು ತಂದಿವಳೆಲ್ಲ ಯಾವ್ದಾ ಫೋನ್ ಬಂದವಲ್ಲ ಯಾವ್ದಿಲ್ಲ ಯಾವ್ದು.